ನಮಸ್ಕಾರ, ಎಸ್ ಎನ್ ಡಿ ನ್ಯೂಸ್ ಒನ್ಗೆ ಸ್ವಾಗತ. ನಾನು ಶ್ರೀಧರ್ ಮುತಾಲಿಕ್ ದೇಸಾಯಿ. ಧನಂಜಯ್ ಕಿರಣ್ ಹೊನ್ನತಿ, ಕಿಲ್ಲಾ ಗೋಕಾಕ್. ಧನಂಜಯ್, ತಾನು ಸೆಲೆಕ್ಷನ್ ಆಗಿದ್ದು, ಆಯ್ಕೆಯಾಗಿದ್ದು ಯಾವುದು ಏನೋ ಅದರ ಸಂಪೂರ್ಣ ವಿವರಣೆಯನ್ನು ನಮ್ಮ ವೀಕ್ಷಕರಿಗೆ ತಾನು ಕೊಡಬಯಸಬೇಕಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ನಿನ್ನ ಪೂರ್ಣ ಹೆಸರು ಹೇಳು. ನನ್ನ ಹೆಸರು ಧನಂಜಯ್ ಕಿರಣ್ ಹೊನ್ನತಿ ಅಂತ. ನಾನು 10th ಕ್ಲಾಸ್ ತನಕ ನಾನು ಆದರ್ಶ ವಿದ್ಯಾಲಯ ಕನಗಾವಲ್ಲಿ ಓದಿದ್ದೆ. ಮತ್ತೆ ಅಲ್ಲಿ ಎಲ್ಲ ನನಗೂ ಫ್ರೀ ಗೌರ್ಮೆಂಟ್ ಸ್ಕೂಲ್ ಇದ್ದಿದ್ದ ಫ್ರೀ ಎಜುಕೇಶನ್ ಸಿಕ್ಕಿತ್ತು. ಮತ್ತೆ 10th ಎಕ್ಸಾಮ್ ಅಲ್ಲಿ ಇದ್ದಾಗ, 10th ಬೋರ್ಡ್ಸ್ ಅಲ್ಲಿ ಇದ್ದಾಗ, ಅವಾಗ ಇದು ತಬಸ್ಸನ್ನು ಒಂದು ಪ್ರಾಜೆಕ್ಟ್ ಹೆಸರು, ತಬಸ್ಸನ್ನು ಒಂದು ಎಕ್ಸಾಮ್ ನಮ್ಗೆ ಗೊತ್ತಾಯ್ತು. ಅವಾಗ ನನ್ನ ಫ್ರೆಂಡ್ ಒಬ್ರು ಗ್ರೂಪ್ ಅಲ್ಲಿ ಹಾಕಿದ್ರು. ಆ ಗ್ರೂಪ್ ಅಲ್ಲಿ ನೋಡಿ ನಾನು ಮಾಡ್ಬೇಕಲ್ಲ ಅಂತ ಒಂದು ಬಂತು. ಅದು ಏನಂದ್ರೆ ಫ್ರೀ ಎಜುಕೇಶನ್ ಕೊಡ್ತಾರೆ, 2 ವರ್ಷ ಕಂಪ್ಲೀಟ್ ಆಗಿ ಫ್ರೀ ಎಜುಕೇಶನ್ ಇರುತ್ತೆ. ಆ ಎಕ್ಸಾಮ್ ಕ್ಲಿಯರ್ ಮಾಡಿದ್ರೆ ಅವರಲ್ಲಿ ಒಂದು ಅದು ಟ್ಯಾಲೆಂಟೆಡ್ ಪರ್ಸನ್ಸ್ಗೆ ಒಂದು ಸ್ವಲ್ಪ ಹೋಪ್ ಕೊಟ್ಟಂಗ. ಯಾವ ಸ್ಟ್ಯಾಂಡರ್ಡ್ ಇದ್ದಾಗ ಅದು ಎಂಟ್ರೆನ್ಸ್ ಎಕ್ಸಾಮ್ ಬರ್ತದೆ? ಅದು 10th ಕ್ಲಾಸ್. ನೀವು ಕ್ಲಾಸ್ 10th ಇದ್ದಾಗ ಅಲ್ಲಿ ನಿಮ್ಗೆ ಪಿ ಯು ಸಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ತಗೊಳ್ತಾರೆ ಫ್ರೀ ಎಜುಕೇಶನ್, ಸಂಪೂರ್ಣ ಫ್ರೀ. ಎಲ್ಲೇ ತಪಸ್ ಪ್ರಾಜೆಕ್ಟ್ದಲ್ಲಿ ಅಲ್ಲಿದ್ದ ಅಲ್ಲಿ ಇರತಕ್ಕಂಥ ಗುರಿ ಉದ್ದೇಶಗಳೇನು ಆ ಇನ್ಸ್ಟಿಟ್ಯೂಷನದ್ದು? ಮೇನ್ ಏನಂದ್ರೆ ಅದು ಯಾರು ಪೂರ್ ಸ್ಟೂಡೆಂಟ್ಸ್ ಇರ್ತಾರೆ, ಹಿಂದುಳಿದ ಸಮಾಜ ಆರ್ಥಿಕವಾಗಿ ಹಿಂದುಳಿದಿರ್ತಾರಲ್ಲ, ಅವ್ರಿಗೆ ಒಂದು ಎಜುಕೇಶನ್ ಅಲ್ಲಿ ಮುಂತರ್ಬೇಕನ್ನೋ ಮೇನ್ ಇಂಟೆನ್ಷನ್ ಅದು. ಮತ್ತೆ ಆರ್ಥಿಕವಾಗಿ ಅವ್ರನ್ನ ಸದೃಢವಾಗಿ ಮಾಡ್ಬೇಕಂತ ಹೇಳಿ ಅವ್ರದ್ದು ಮೇನ್ ಏಮ್ ಇರೋದು. ಇದರಿಂದ ರಾಷ್ಟ್ರೋತ್ಥಾನ ಪರಿಷತ್ ಅಂತ ಒಂದು ಸಂಸ್ಥೆ ಇರೋದು, ಅದು ಈ ಇನಿಷಿಯೇಟಿವ್ ಅನ್ನು ಸ್ಟಾರ್ಟ್ ಮಾಡಿದ್ದು. ಅದಕ್ಕೆ 100 ಜನ ಫಂಡಿಂಗ್ ಇದೆ, ಓ ಎನ್ ಜಿ ಸಿ ಅವ್ರದ್ದು, ಆಮೇಲೆ 100 ಜನ ಲೀಡರ್ಸ್ ಇದಾರೆ, ಅವರು ಆ ಲೀಡರ್ಸ್ ಎಲ್ಲ ಫಂಡಿಂಗ್ ಇಂದ ಇಟ್ಕೊಂಡು ಈ ಪ್ರಾಜೆಕ್ಟ್ ಅನ್ನ ಸ್ಟಾರ್ಟ್ ಮಾಡಿದ್ದಾರೆ. ಈ ಪ್ರಾಜೆಕ್ಟ್ ಸ್ಟಾರ್ಟ್ ಆಗಿದ್ದು 2012. ಇಲ್ಲಿ ಎಷ್ಟು ಜನ ವಿದ್ಯಾರ್ಥಿಗಳು ನೀವು ಇಲ್ಲಿ ಅಭ್ಯರಾಗಿದ್ರಿ? ಅಭ್ಯರಾಗಿದ್ದು 8,000 ಜನ. 8,000 ಜನರಲ್ಲಿ ಎಷ್ಟು ಜನರನ್ನ ಆಯ್ಕೆ ಮಾಡಿದ್ರು? ಈಗ 80 ಜನ ಆಯ್ಕೆ ಮಾಡಿರ್ತಾರೆ. ಗೋಕಾಕ್ದಲ್ಲಿ ಎಷ್ಟು ಜನ ಆಯ್ಕೆ ಆದ್ರಿ? ಬೆಳಗಾವಿ ಡಿಸ್ಟ್ರಿಕ್ಟ್ ಮೂರು ಜನ ಆಯ್ಕೆ ಆಗಿರಿ. ವೆರಿ ಗುಡ್, ವೆರಿ ಗುಡ್. ಅಂದ್ರೆ ಟಾಪ್ ರ್ಯಾಂಕಿಂಗ್ ಇರತಕ್ಕಂಥವ್ರನ್ನ ತಗೊಳ್ತಾರೆ. ಹೌದಾ? ಆಲ್ ಓವರ್ ಕರ್ನಾಟಕ ಮಾಡಿರ್ತಾರೆ. ಆಲ್ ಓವರ್ ಕರ್ನಾಟಕ, ಬೆಳಗಾವಿ ಜಿಲ್ಲೆಯಿಂದ ಮೂರು ಜನ ಆಯ್ಕೆ ಆಗಿರಿ. ಇನ್ನಿಬ್ರು ಯಾವ ಜಿಲ್ಲೆ ತಾಲೂಕಿನವರು? ಮೂಡಲಿಗೆ ಒಬ್ರು, ಇನ್ನೊಬ್ರು ಇಬ್ರು ಮೂಡಲಿಗೆ ಒಬ್ರು ಗೋಕಾಕ್. ವೆರಿ ಗುಡ್. ಇದಕ್ಕೆ ನಿನಗೆ ಸ್ಫೂರ್ತಿ ಅಂತ ಹೆಂಗೆ ದೊರಕಿತು? ನಿನಗೆ ಯಾರು ಪ್ರೇರಣೆ ಕೊಟ್ಟರು ಅಪಿಯರ್ ಆಗ್ಬೇಕಂತ? ಯಾರು ಹೇಳಿದ್ರು ನಿನಗೆ? ಯಾರು ಹೇಳಿಲ್ಲ, ಆದ್ರೆ ನಾನು ನೋಡಿ ಅದನ್ನ ನನಗೆ ಮಾಡ್ಬೇಕನ್ಸ್ತ ಅನಿಸ್ತು ನನಗೆ. ಮನೆ ಪರಿಸ್ಥಿತಿ ಇದೆಲ್ಲ ನೋಡ್ಬಿಟ್ಟು. ಗುಡ್ ಗುಡ್. ನಾವು ಒಂದೇನಾದ್ರೂ ಜೀವನದಲ್ಲಿ ಏನಾದ್ರೂ ಮಾಡ್ಬೇಕಾದ್ರೆ ಸ್ಟೆಪ್ ಅನ್ನ ತಗೋಬೇಕಾಗುತ್ತೆ. ಗುಡ್ ಗುಡ್ ಗುಡ್. ಈಗ ನೀನು 10th ಅಲ್ಲಿ ಎಷ್ಟು ಸ್ಕೋರ್ ಆಗಿತ್ತು ನಿಂದು? 99.2. ವೆರಿ ಗುಡ್. ನೀನು ಇಲ್ಲಿ ತಾಲೂಕಿಗೆ ಅಥವಾ ಚಿಕ್ಕೋಡಿ ಜಿಲ್ಲೆಗೆ ರ್ಯಾಂಕಿಂಗ್ ಯಾವುದು? 3. ಥರ್ಡ್ ರ್ಯಾಂಕ್ ಬಂದಿತ್ತು. ವೆರಿ ಗುಡ್. ಸೆಕೆಂಡ್ 621. ನೀನು ಪಡೆದಿದ್ದು 620. ಯಾವ? ಕನಗಾಂವ್. ಕನಗಾಂವ್ ಸ್ಕೂಲ್. ಇಲ್ಲಿ ಗೋಕಾಕ್ದಲ್ಲಿ BEO ಬಳಿಗಾರ್ ಸರ್ ಇದ್ದಾರೆ, ಅವ್ರು ನಿನಗೆ ಬಹಳಷ್ಟು ಸ್ಕೋಪ್ ಕೊಟ್ಟಿರ್ಬೇಕು ಅಂತ ನಾನು ಅನ್ಕೊಳ್ತೇನೆ. ಹೌದಲ್ಲ? ವಾಯಚ್ ಭಜಂತ್ರಿ ಸರ್ ನಮ್ಮ ಹೆಡ್ ಮಾಸ್ಟರ್, ಅವರು ಎಲ್ಲ ನಮಗೆ ಹೆಲ್ಪ್ ಮಾಡಿದ್ರು. ಅವರು ಬಳಗಾರ್ ಸರ್ ಎಲ್ಲ ಹೇಳಿಬಿಟ್ಟು ನಮ್ಮಿಂದ ಹುಡುಗ ಇದ್ದಾನೆ, ಹಿಂಗೆ ಒಂದು ಕಾಲೇಜಿಗೆ ಸೆಲೆಕ್ಟ್ ಆಗಿದ್ದಾನೆ ಅಂತ ಹೇಳಿದ್ರು. ಅದಕ್ಕೆ ಅವರು ನನಗೊಂದು ಮುಂದಿನ ಲೈಫ್ಗೆ ಒಳ್ಳೆ ಚೆನ್ನಾಗಾಗಲಿ ಅಂತ ಆಶೀರ್ವಾದ ಮಾಡಿದ್ರು. ನನಗೆ ಸಾಕು. ಬಳಗಾರ್ ಸರ್ ಸ್ಕೋಪ್ ಬಹಳ ಇದೆ ನಿಮಗೆ. ಅವರು SSLC ಸಲುವಾಗಿ ಬಹಳಷ್ಟು ಇಲ್ಲಿ ಬಹಳ ಕಷ್ಟಪಡ್ತಾರೆ ವಿದ್ಯಾರ್ಥಿಗಳಿಗೋಸ್ಕರವಾಗಿ. ಸತೀಶ್ ಶುಗರ್ಸ್ ಅಲ್ಲಿ ನಮಗೆ ಒಂದು ಪ್ರೋಗ್ರಾಮ್ ಮಾಡಿದ್ರು SSLC ವಿದ್ಯಾರ್ಥಿಗಳಿಗೆ. ಹೌದು ಹೌದು. 1,500 ಜನ ಕೂಡಿದ್ರು. ವೆರಿ ಗುಡ್. ಆ SSLC ಮಕ್ಕಳಿಗೆ ಒಂದು ಹುಮ್ಮಸ್ಸನ್ನು ಕೊಡ್ಲಿಕ್ಕೆ ಕಾರ್ಯಾಗಾರ ಮಾಡಿದ್ರು, ಒಂದು ಕಾರ್ಯಾಗಾರ ವರ್ಕ್ಶಾಪ್ ಮಾಡಿದ್ರು. ಅದರಲ್ಲಿ ಬಸವರಾಜ್ ಎಂಬವರು ಒಬ್ರು ಬಂದಿದ್ರು, ಮ್ಯಾಥಮೆಟಿಷಿಯನ್. ವೆರಿ ಗುಡ್. ಕೊಡ್ರಿದ್ರು ಅವರು ಯಾವುದು ನೋಟ್ ನೋಡ್ಲಾರ್ದನೆ ಅವ್ರು ಯಾವ ನೋಟ್ ಅಂತ ಹೇಳ್ತಾ ಇದ್ರು. ಓಹೋ, ಕಾಣಿಸೋದಿಲ್ಲ, ಮುಟ್ಟಿದ್ರೆ ಹೇಳ್ತಿದ್ರು. ಅಂತವ್ರನ್ನ ಕರೆಸಿ ನಮ್ಗೆ ಒಂದು ಸ್ಫೂರ್ತಿ, ಇಂಥವ್ರು ನಿಮ್ ಸಾಧನೆ ಮಾಡ್ಬೋದು. ಹೌದು, ಇನ್ಸ್ಪೈರ್ ಮಾಡಿದ್ರು. ಹೌದು. ಈಗ ನೀನು ಅಲ್ಲಿ ರಾಷ್ಟ್ರೋತ್ಥಾನ ಇದು ತಪಸ್ ಪ್ರಾಜೆಕ್ಟ್ದಲ್ಲಿ
ಸೊ ಅಲ್ಲಿ ಏನದ ಕಾಲೇಜ್ ವಾತಾವರಣ ಅಲ್ಲಿ ಚೆನ್ನಾಗಿದೆ ಅದೆಲ್ಲ ಆರ್ಎಸ್ಎಸ್ ಸ್ಫೂರ್ತಿ ವಾತಾವರಣ ನಿರ್ಮಾಣ ಮಾಡ್ಯಾರ ಇಲ್ಲಿ ಮನೆಯಿಂದ ಅನ್ಕ ಏನೇನು ಇಲ್ಲ ನಿಮ್ದು ಏನು ತರತ್ಕೊಂಡು ಹೋಗಂಗಿಲ್ಲ ಹೌದು ಅಲ್ಲಿದ ಮುಂದೆ ಗುರಿ ಏನದೆ ಅವ್ರದ್ದು ಐಐಟಿ ಆ ಲೆವೆಲ್ ತಯಾರು ಮಾಡ್ತಾರೆ ಹೌದು ಈಗ ನಿಮ್ಮ ಮನೆಯೊಳಗೆ ಹೆಂಗೆ ಸ್ಫೂರ್ತಿ ನಿನಗೆ ನೀವು ಯಾರು ಸ್ಫೂರ್ತಿ ಅಂತ